ನಮಸ್ಕಾರ. ಪ್ಲಾಸ್ಟಿಕ್ 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 ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಚನ್ನಕೇಶವ್. ವೀಕ್ಷಕರೇ, ಈ ಪ್ಲಾಸ್ಟಿಕ್ ಅನ್ನೋ ಒಂದು ಭೂತದ ಬಗ್ಗೆ ನಿರಂತರವಾಗಿ ನಮ್ಮ ಟಿವಿ12 ಕನ್ನಡ ನಿಮಗೆ ತೋರಿಸ್ತಾನೆ ಬರ್ತಾ ಇದೆ. ಈ ಪ್ಲಾಸ್ಟಿಕ್ ಜೊತೆ ಜೊತೆಗೆ ಬೆಂಗಳೂರಿನಲ್ಲಿ ಬಹಳಷ್ಟು ಸಮಸ್ಯೆ ಆಗಿರ್ತಕ್ಕಂತಹ ಕಸವನ್ನು ನಿರ್ವಹಣೆಯನ್ನು ಮಾಡೋ ನಿಟ್ಟಿನಲ್ಲಿ BBMP ಆಡಳಿತವನ್ನು ನಡೆಸ್ತಾ ಇರತಕ್ಕಂತಹ ಪ್ರತಿಯೊಬ್ಬರು ಕೂಡ ವಿಫಲರಾಗಿದ್ದಾರೆ ಅಂತ ವಿರೋಧ ಪಕ್ಷದವರು ಹೇಳ್ತಾ ಇದ್ದಾರೆ. ಆದರೆ ಅದು ಸಾಕ್ಷಿ ಸಮೇತವಾಗಿ ಪ್ರತಿಯೊಂದು ವಾರ್ಡಲ್ಲೂ ಕೂಡ ನಾವು ಕೂಡ ನಿರಂತರವಾಗಿ ತೋರಿಸ್ತಾ ಇದ್ದೀವಿ. ಈ ರೀತಿ ಇರುವಾಗ ಅದ್ರ ಬಗ್ಗೆ ಇಷ್ಟೆಲ್ಲ ಸಮಸ್ಯೆಗಳ ಬಗ್ಗೆ ಜೊತೆಗೆ ಭಾಳ ಮುಖ್ಯವಾಗಿ ನಿಮಗೆ ಒಂದನ್ನು ತಮಗೆ ತಿಳಿಸೋಕ್ಕೆ ಬಯಸ್ತೀನಿ. ಈ ಪ್ಲಾಸ್ಟಿಕ್ಕನ್ನು ಬ್ಯಾನ್ ಮಾಡಿ 1.5 ವರ್ಷಗಳು ಆಗ್ತಾಯಿದೆ. ಜಿ ಪದ್ಮಾವತಿಯವರು ಮೇಯರ್ ಆಗಿದ್ದಂಥ ಸಂದರ್ಭದಲ್ಲಿ ಈ ಪ್ಲಾಸ್ಟಿಕ್ಕನ್ನು ನಿರ್ಮೂಲನೆಯನ್ನು ಮಾಡಬೇಕು ಅನ್ನೋ ದೃಷ್ಟಿಕೋನವನ್ನು ಇಟ್ಕೊಂಡು ಈ ಪ್ಲಾಸ್ಟಿಕ್ಕನ್ನು ಬ್ಯಾನ್ ಮಾಡ್ತಾರೆ. ಯಾಕೆ ಅಂದರೆ ಪ್ರತಿನಿತ್ಯ ಬೆಂಗಳೂರಿನಲ್ಲಿ 4,300 ರಿಂದ 4,500 ಟನ್ಗಳಷ್ಟು ಕಸ ಉತ್ಪತ್ತಿಯಾಗುತ್ತೆ. ಅದರಲ್ಲಿ ಬಹಳ ಮುಖ್ಯವಾಗಿ ಪ್ಲಾಸ್ಟಿಕ್ಕು 1,200 ರಿಂದ 1,500 ಕೂಡ ಈ ಪ್ಲಾಸ್ಟಿಕ್ ಅನ್ನೋದೇ ಉತ್ಪತ್ತಿ ಆಗ್ತಾ ಇದೆ. ಈ ರೀತಿ ಇರುವಾಗ ಪ್ಲಾಸ್ಟಿಕ್ಕನ್ನು ಬ್ಯಾನ್ ಮಾಡಿದ್ರೆ ಭಾಳಷ್ಟು ಕಸವನ್ನು ನಾವು ನಿರ್ವಹಣೆ ಮಾಡ್ಬೋದು, ಕಸವನ್ನು ಕಸ ಮುಕ್ತ ಬೆಂಗಳೂರಾಗಿ ಮಾಡ್ಬೋದು ಅನ್ನೋ ದೃಷ್ಟಿಕೋನದಲ್ಲಿ ಮಾಡಿದ್ರು. ಆದರೆ ಅದು ಎಷ್ಟರ ಮಟ್ಟಿಗೆ ಅದು ನಮ್ಮ ಈವಾಗ ಆಡಳಿತವನ್ನು ಮಾಡ್ತಾ ಇರತಕ್ಕಂಥ ವ್ಯಕ್ತಿಗಳು ಕಾರ್ಯರೂಪಕ್ಕೆ ತಂದಿದ್ದಾರೆ, ಎಷ್ಟು ಮಟ್ಟಿಗೆ ಅದು ನಿರ್ಮೂಲನೆ ಆಗಿದೆ. ಬನ್ನಿ, ನಮ್ಮ ಜೊತೆ ಇದ್ದಾರೆ ಬೆಂಗಳೂರಿನ ಮಾಜಿ ಮೇಯರ್ ಜಿ ಪದ್ಮಾವತಿ ಅವರು ನಮ್ಮ ಜೊತೆ ಇದ್ದಾರೆ. ಬನ್ನಿ, ಅದ್ರ ಬಗ್ಗೆ ಏನನ್ನು ಹೇಳಕ್ಕೆ ಇಷ್ಟಪಡ್ತಾರೆ ಅಂತೇಳಿ. ಮೇಡಮ್, ನಮಸ್ತೆ. ನಮಸ್ಕಾರ ಸರ್. ನಮಸ್ಕಾರ. ಬಹಳ ಮುಖ್ಯವಾಗಿ ನಿಮ್ಮ ಅವಧಿಯಲ್ಲಿ ಪ್ಲಾಸ್ಟಿಕ್ಕನ್ನು ನಿರ್ಮೂಲನೆ ಮಾಡಬೇಕು ಅನ್ನೋ ದೃಷ್ಟಿಕೋನದಲ್ಲಿ ಪ್ಲಾಸ್ಟಿಕ್ಕನ್ನು ಬ್ಯಾನ್ ಮಾಡಲಾಯಿತು. ಆದರೆ ಎಷ್ಟರ ಮಟ್ಟಿಗೆ ಈಗ ಕಾರ್ಯರೂಪಕ್ಕೆ ಬಂದಿದೆ? ಪ್ರತಿನಿತ್ಯ ಪ್ಲಾಸ್ಟಿಕ್ಕನ್ನೇ ಇನ್ನೂ ಕೂಡ ಯೂಸ್ ಮಾಡ್ತಾ ಇದ್ದಾರೆ ಪಬ್ಲಿಕ್ಕು, ಇನ್ನೂ ಕೂಡ ಕಂಪ್ನಿಗಳು ಕೂಡ ತಯಾರನ್ನು ಮಾಡ್ತಾ ಇದೆ. ಮೊದಲು ಲೀಗಲ್ ಇತ್ತು, ಈಗ ಇಲ್ಲೀಗಲ್ ಆಯಿತು. ಅದು ಯಾವುದೇ ಆದರೂ ಕೂಡ ಯಾವುದೇ ರೂಪದಲ್ಲಿ ಇದನ್ನು ಇವಾಗ ನಿರಂತರವಾಗಿ ನಮ್ಮ ಸಮಾಜಕ್ಕೆ ಕೊಡ್ತಾನೆ ಬರ್ತಾ ಇದ್ದಾರೆ. ಹೀಗಿರುವಾಗ ಅಷ್ಟೆಲ್ಲ ಪ್ರಯತ್ನವನ್ನು ಪಟ್ಟು ಬ್ಯಾನ್ ಮಾಡಿ ಏನೂ ಪ್ರಯೋಜನವೂ ಆಗಲಿಲ್ವಲ್ಲ ಅನ್ನೋದು ಭಾಳಷ್ಟು ಈಗ ಸಾರ್ವಜನಿಕರಲ್ಲಿ ಕಾಡ್ತಾ ಇರ್ತಕ್ಕಂತಹ ಪ್ರಶ್ನೆ. ಅದಕ್ಕೆ ತಾವು ಏನನ್ನು ಹೇಳಕ್ಕೆ ಇಷ್ಟಪಡ್ತೀರಿ? ಸರ್, ಈಗ ನಾನು ಮೇಯರ್ ಆಗಿದ್ದಂಥ ಸಮಯದಲ್ಲಿ ಆ ಅವಧಿನಲ್ಲಿ ಕರ್ನಾಟಕ ಸರ್ಕಾರ ಒಂದು ದಿಟ್ಟವಾದ ತೀರ್ಮಾನವನ್ನು ತೆಗೆದುಕೊಳ್ತು, ಪ್ಲಾಸ್ಟಿಕ್ ಬ್ಯಾನ್ ಮಾಡಬೇಕು ಅಂತೇಳಿ. ಅದನ್ನು ನಾವು ಬೆಂಗಳೂರು ಮಹಾನಗರ ಪಾಲಿಕೆಯಲ್ಲಿ ನಮ್ಮ ಅಧಿಕಾರಿಗಳ ಜೊತೆಗೂಡಿ ನಾವು ಪ್ರತಿ ಶನಿವಾರ ಮಾರ್ಕೆಟ್ ವಿಸಿಟ್ ಮಾಡುವಂಥದ್ದು, ಅಲ್ಲಿ ಉಪಯೋಗಿಸ್ತಿರ್ತಕ್ಕಂಥ ಏನೀ ಪ್ಲಾಸ್ಟಿಕ್ ಬಗ್ಗೆ ಸರ್ಪ್ರೈಸ್ ಇನ್ಸ್ಪೆಕ್ಷನ್ ಮಾಡುವಂಥದ್ದು, ಮತ್ತು ಈ ಥರದ್ದೆಲ್ಲ ನಾವು ಕೂಡ, ಮತ್ತು ಇದು ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಇನ್ಸ್ಪೆಕ್ಷನ್ ಮಾಡುವಂಥದ್ದು, ಇದನ್ನು ನಮ್ಮ ಅಧಿಕಾರಿಗಳ ಜೊತೆಗೂಡಿ ನಾವು ಮಾಡ್ತಾಯಿದ್ವಿ. ಸೊ ಮಾಡೋಂಥ ಸಮಯದಲ್ಲಿ ಅನೇಕ ನಾವು ಫೈನ್ಗಳಲ್ಲಿ ಹಾಕಿ 1,000 ರೂಪಾಯಿಗಳ ಫೈನ್ ಹಾಕಿ ಅದನ್ನು ತಡೆಗಟ್ಟೋದಕ್ಕೆ ಪ್ರಾಮಾಣಿಕವಾಗಿ ನಾವು ಪ್ರಯತ್ನವನ್ನು ಪಟ್ವಿ. ಅದನ್ನು ಈಗಿನ ಮಹಾಪೌರರು ಅದನ್ನು ಮುಂದುವರಿಸ್ಕೊಂಡು ಹೋಗಬೇಕಾಗಿತ್ತು. ಪ್ರತಿ ಶನಿವಾರ ಮಾರ್ಕೆಟ್ ವಿಸಿಟ್ ಮಾಡುವಂಥದ್ದಾಗಲಿ, ಈ ಪ್ಲಾಸ್ಟಿಕ್ ಎಲ್ಲೆಲ್ಲಿ ತಯಾರು ಮಾಡ್ತಾರೆ ಅಂಥ ಘಟಕಗಳಿಗೆ ಸರ್ಪ್ರೈಸ್ ಇನ್ಸ್ಪೆಕ್ಷನ್ ಮಾಡುವಂಥದ್ದಾಗಲಿ ಮಾಡಬೇಕು. ಮಾಡೋದ್ರ ಜೊತೆಯಲ್ಲಿ ಸಾರ್ವಜನಿಕರು ಮತ್ತು ಜನಪ್ರತಿನಿಧಿಗಳು ಇಬ್ಬರು ಕೂಡ ಸಹಕಾರ ಕೊಡಬೇಕು. ಸರ್ಕಾರ ಯಾವುದೇ ಒಂದು ಯೋಜನೆ ತಂದ ತಕ್ಷಣ ಸರ್ಕಾರನೇ ಮುಂದೆ ನಿಂತು ಮಾಡೋದಿಲ್ಲ. ಸರ್ಕಾರಕ್ಕೆ ಸಹಕಾರವಾಗಿ ಸಾರ್ವಜನಿಕರು ಮತ್ತು ಜನಪ್ರತಿನಿಧಿಗಳು ಇಬ್ಬರು ಕೂಡ ಜೊತೆಗೂಡಿ ಈ ಒಂದು ಕಾರ್ಯಕ್ರಮ ಅನುಷ್ಠಾನಕ್ಕೆ ಪ್ರಾಮಾಣಿಕವಾಗಿ ಮಾಡಿದಾಗ ನಾವೇನೇ ಅನುಷ್ಠಾನಕ್ಕೆ ತಂದರೂ ಕೂಡ ಅದು ಸಕ್ಸಸ್ ಆಗುತ್ತೆ. ಉದಾಹರಣೆಗೆ, ಕಸವನ್ನು ನಾವು ಸೆಗ್ರಿಗೇಷನ್ ಮಾಡಬೇಕು ಅಂತೇಳಿ ನನ್ನ ಪಿರಿಯಡಲ್ಲಿ ಮೈಕ್ರೋ ಪ್ಲಾನ್ ಇಂಟ್ರೊಡ್ಯೂಸ್ ಮಾಡಿದ್ವಿ, ಸೆಗ್ರಿಗೇಷನ್ಗೆ ಹೆಚ್ಚು ಒತ್ತನ್ನು ಕೊಟ್ವಿ, ಜನರಲ್ಲಿ ಜಾಗೃತಿ ಮೂಡಿಸೋದಕ್ಕೋಸ್ಕರ ಪ್ರತಿ ವಾರ ತಪ್ಪದಾಗೆ ಪ್ರತಿ ವಾರ್ಡಲ್ಲೂ ಕೂಡ ಈ ಕಾಂಪೋಸಿಟ್ ಸಂತೆಯನ್ನು ಮಾಡಿದ್ವಿ. ಕಾಂಪೋಸಿಟ್ ಸಂತೆಯನ್ನು ಮಾಡಿ ಆ ಸಂತೆಯಲ್ಲಿ ಬರ್ತಕ್ಕಂಥ ಅನೇಕ ಜನರ ಒಂದು ಭಾಗವಹಿಸುವಿಕೆಯಿಂದ ಅವರಿಗೆ ಒಂದು ತಿಳುವಳಿಕೆ ಕೊಡುವುದರ ಮೂಲಕ ಏಕೆ ಕಸವನ್ನು ಸೆಗ್ರಿಗೇಷನ್ ಮಾಡಬೇಕು, ಕಂಪಲ್ಸರಿ ಕಸವನ್ನು ನಗರ ಪಾಲಿಕೆ ಗಾಡಿಗೆ ಕೊಡಬೇಕು ಅನ್ನೋದ್ರ ಬಗ್ಗೆ ಒಂದು ತಿಳುವಳಿಕೆಯನ್ನು ಕೊಡೋದ್ರ ಮೂಲಕ ಪ್ರತಿ ವಾರ ಕೂಡ ನನ್ನ ಅವಧಿನಲ್ಲಿ ತಪ್ಪದಾಗೆ ನಾವು ಇದನ್ನು ಮಾಡ್ಕೊಂಡು ಬಂದಿದ್ವಿ. ಹಾಗೆ ಬಂದಂಥ ನೆಕ್ಸ್ಟ್ ಅವರು ಕೂಡ ಅದನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕಾಗಿತ್ತು. ಈಗ ನಾನು ನನ್ನ ಅವಧಿ ಮುಗಿದ ನಂತರ ನಾವೆಲ್ಲೂ ಕೂಡ ಕಾಂಪೋಸಿಟ್ ಸಂತೆಗಳು ಮಾಡ್ತಾ ಇಲ್ಲ, ಜನರಲ್ಲಿ ಜಾಗೃತಿ ಮೂಡಿಸುವಂಥ ಕೆಲಸ ನಾವು ಮಾಡ್ತಾ ಇಲ್ಲ. ಜೊತೆಯಲ್ಲಿ ಜನಗಳಿಗೆ ನಾವು ಅನೇಕ ಯೋಜನೆಗಳು ತಂದರೂ ಕೂಡ ಸಾರ್ವಜನಿಕರ ಸಹಕಾರ ಬಹಳ ಪ್ರಾಮುಖ್ಯ ಇದರಲ್ಲಿ. ಯಾಕಂದರೆ ನಾವು ಏನೋ ಬೆಂಗಳೂರು ನಗರ ಸ್ವಚ್ಛವಾಗಿರ್ತೀವಿ ಅಂತ ನಾವು ಅಧಿಕಾರಿಗಳು ಹೇಳೋದು ಮಾತ್ರ ಅಲ್ಲ, ಅದು ಸಮಾನವಾದ ಜವಾಬ್ದಾರಿ ಜನಪ್ರತಿನಿಧಿಗಳಿಗೂ ಇದೆ ಮತ್ತು ಸಾರ್ವಜನಿಕರಿಗೂ ಇದೆ. ಈ 3-tier ಸಿಸ್ಟಮಲ್ಲಿ ಸಾರ್ವಜನಿಕರು ಮತ್ತು ಜನಪ್ರತಿನಿಧಿಗಳು ಅಧಿಕಾರಿಗಳು 3 ಜನ ಕೂಡ ಸೇರಿ ಈ 3-tier ಸಿಸ್ಟಮಲ್ಲಿ ನಾವು ಮಾಡಿದಾಗ ಖಂಡಿತ ನಾವು ಸಕ್ಸಸ್ ಆಗ್ತೀವಿ ಅನ್ನೋಂಥ ಒಂದು ಭಾವನೆ. ಖಂಡಿತವಾಗ್ಲೂ ನೀವು ಹೇಳಿದ್ದು ಸತ್ಯ. ಸಾರ್ವಜನಿಕರು ಜೊತೆಗೆ ಜನಪ್ರತಿನಿಧಿಗಳು, ಸರ್ಕಾರ ಏನು ಯೋಜನೆಯನ್ನು ರೂಪಿಸಿದೆ ಅದನ್ನು ನಿರಂತರವಾಗಿ ಅದನ್ನು ಫಾಲೋ ಮಾಡ್ಕೊಂಡು ಹೋಗಬೇಕು. ಆದರೆ ಎಷ್ಟು ಮಟ್ಟಿಗೆ ಈ ಆಡಳಿತವನ್ನು ಮಾಡ್ತಾ ಇರ್ತಕ್ಕಂಥವ್ರು ಫಾಲೋ ಮಾಡ್ತಾ ಇದ್ದಾರೆ? ಎಷ್ಟು ಪ್ಲಾಸ್ಟಿಕ್ ತಯಾರಿಕಾ ಘಟಕಗಳನ್ನ
ಮುಚ್ಚಿಸಿದರೆ, ಜೊತೆಗೆ ಈಗಿರ್ತಕ್ಕಂತಹ ಒಂದು ಪೊಲ್ಯೂಷನ್ ಬೋರ್ಡು, ಅವರಂತೂ ನಿದ್ದೆ ಮಾಡೋಕ್ಕೆ ಲಾಯಕ್ಕಾಗಿ ಇವತ್ತಿನ ದಿನ ಇರತಕ್ಕಂಥ ಒಂದು ವ್ಯವಸ್ಥೆ, ಕೇವಲ ಅವರ ಒಂದು ಕೆಲಸಗಳು ಏನಪ್ಪ ಅಂತಾರೆ, ಇಲ್ಲಿ ನೀವು ಬಿ ಬಿ ಎಂ ಪಿಯಿಂದ ಸರ್ಕಾರದಿಂದ ಆದೇಶ ಬಂದಿದೆ, ಯಾವ್ಯಾವ ಘಟಕಗಳು ಎಲ್ಲೆಲ್ಲಿ ನಡೀತಾ ಇದೆ ಅವ್ರಿಗೆ ಲೆಟ್ರ್ ಕೊಡೋದು, ಹೋಗಿ ಆಫೀಸಲ್ಲಿ ನಿದ್ದೆ ಮಾಡೋದು, ತಿಂಗಳಾದರೆ ಸಂಬಳ ತಗೊಂಡು ಅವರ ಒಂದು ಶೋಕಿಗಳನ್ನ ಮಾಡ್ತಕ್ಕಂಥದ್ದು, ಇಷ್ಟು ವ್ಯವಸ್ಥೆ ನಡೀತಾ ಇದೆ ನಮ್ಮ ಈ ಬಿ ಬಿ ಎಂ ಪಿಯಲ್ಲಿ. ಏನು ಇವತ್ತು ಆರೋಗ್ಯ ಸ್ಥಾಯಿ ಸಮಿತಿ ಇದೆ, ಅವರು ಎಷ್ಟರ ಮಟ್ಟಿಗೆ ಕೆಲಸವನ್ನು ಮಾಡ್ತಾ ಇದ್ದಾರೆ ಅದು ತಮ್ಮ ಗಮನಕ್ಕೂ ಕೂಡ ಗೊತ್ತಿದೆ. ಯಾಕೆ ಅಂದರೆ ಇವತ್ತಿಗೂ ಕೂಡ ಅವರು ಒಂದು ಪ್ರೆಸ್ ಮೀಟನ್ನು ಕರೆದು ಇದಕ್ಕೆ ಪ್ಲಾಸ್ಟಿಕ್ಕನ್ನು ಜೊತೆಗೆ ಕಸವನ್ನು ನಿರ್ಮೂಲನೆ ಮಾಡೋ ನಿಟ್ಟಿನಲ್ಲಿ ಎಷ್ಟು ಒಂದು ಕೆಲಸವನ್ನು ಮಾಡಿದ್ದೇವೆ ಅಂತೇಳಿ ಇವತ್ತಿಗೂ ಕೂಡ ಅವರು ಮಾಡಿಲ್ಲ. ಘಟಕಗಳನ್ನ ಎಷ್ಟು ಕ್ಲೋಸ್ ಮಾಡಿದ್ದೀವಿ, ಎಷ್ಟಕ್ಕೆ ಲೆಟರ್ ಕೊಟ್ಟಿದ್ದೀವಿ ಅವಧಿ ಅನ್ನೋದು ಹೇಳಿಲ್ಲ. ಈ ರೀತಿಯಾದಂಥ ಒಂದು ವ್ಯವಸ್ಥೆ ಇರುವಾಗ ಇದು ನೀವು ಅಷ್ಟೆಲ್ಲ ಮಾಡಿ ಏನು ಪ್ರಯೋಜನ ಆಯಿತು, ಸಾರ್ವಜನಿಕರಿಗೆ ಎಷ್ಟು ಯೂಸ್ ಆಗ್ತಾ ಇದೆ ಅನ್ನೋದು ಬಹಳ ಮುಖ್ಯ ಅಲ್ವಾ ಸರ್? ಖಂಡಿತ, ಸರ್ಕಾರ ಇಂಥ ಒಂದು ದೊಡ್ಡ ಯೋಜನೆ ತಂದಾಗ ಅದರಲ್ಲಿ ನಮ್ಮ ಅಧಿಕಾರಿಗಳು, ಬಿ ಬಿ ಎಂ ಪಿ ಅಧಿಕಾರಿಗಳು, ಜೊತೆಗೆ ಪೊಲ್ಯೂಷನ್ ಬೋರ್ಡು ಅದರ ಕರ್ತವ್ಯ ಕೂಡ ಬಹಳಷ್ಟು ಇದೆ. ಆದರೆ ಅದರ ಕರ್ತವ್ಯ ಅದು ಸರಿಯಾದ ರೀತಿಯಲ್ಲಿ ನಿರ್ವಹಣೆ ಮಾಡ್ತಾ ಇಲ್ಲ ಅಂತೇಳಿ ಈ ಸಮಯದಲ್ಲಿ ಕೂಡ ನಾನು ಹೇಳೋಕ್ಕೆ ಬಯಸ್ತಾ ಇದ್ದೀನಿ. ನಮ್ಮಲ್ಲಿರ್ತಕ್ಕಂಥ 8 ಝೋನಿನ ಹಿರಿಯ ಅಧಿಕಾರಿಗಳಿದ್ದಾರೆ, ಆರೋಗ್ಯ ಅಧಿಕಾರಿಗಳಿದ್ದಾರೆ, ಮತ್ತು ಆರೋಗ್ಯ ಸ್ಥಾಯಿ ಸಮಿತಿ ಇದೆ, ಅದರಲ್ಲಿ 11 ಜನ ನಗರಪಾಲಿಕಾ ಸದಸ್ಯರು ಕೂಡ ಸದಸ್ಯರಾಗಿದ್ದಾರೆ. ಇವರು ಮತ್ತು ಪೊಲ್ಯೂಷನ್ ಬೋರ್ಡು, ಆರೋಗ್ಯ ಸ್ಥಾಯಿ ಸಮಿತಿ ಪ್ಲಸ್ ಆರೋಗ್ಯ ಅಧಿಕಾರಿಗಳು ಎಲ್ಲರೂ ಕೂಡ ಸೇರಿ ಒಟ್ಟಾಗಿ ತಪಾಸಣೆ ಮಾಡುವಂಥದ್ದು, ಸರ್ಪ್ರೈಸ್ ತಪಾಸಣೆ ಮಾಡುವಂಥದ್ದು, ಸರ್ಪ್ರೈಸ್ ಆಗಿ ಘಟಕಗಳನ್ನ ನಾವು ಇನ್ಸ್ಪೆಕ್ಷನ್ ಮಾಡಿ ಫೈನ್ ಹಾಕಿ ಮುಚ್ಚುವಂಥದ್ದು, ಮತ್ತು ಪದೇ ಪದೇ ಎಲ್ಲೆಲ್ಲಿ ಮಾರ್ಕೆಟ್ಗಳಿದೆ, ಎಲ್ಲೆಲ್ಲಿ ಕಾಂಪ್ಲೆಕ್ಸ್ಗಳಿದೆ, ಮಾಲ್ಗಳು ಎಲ್ಲೆಲ್ಲಿದೆ, ಇಂಥ ಜಾಗದಲ್ಲಿ ನಾವು ಸರ್ಪ್ರೈಸ್ ವಿಸಿಟ್ ಕೊಟ್ಟಾಗ ಇದು ಜನರಲ್ಲಿ ಏನೋ ಒಂದು ಭಯ ಬರುತ್ತೆ, ಒಂದು ಜಾಗೃತಿ ಬರುತ್ತೆ. ಈ ಮೂಲಕ ನಾವು ಅದನ್ನು ಅವಾಯ್ಡ್ ಮಾಡ್ಬೋದು. ಬಟ್ ಅದನ್ನು ಯಾರೂ ಕೂಡ ಮಾಡ್ತಾ ಇಲ್ಲ. ಆರೋಗ್ಯ ಸ್ಥಾಯಿ ಸಮಿತಿಯವರಾಗಲಿ, ನಮ್ಮ ಆರೋಗ್ಯ ಅಧಿಕಾರಿಗಳಾಗಲಿ, ಪೊಲ್ಯೂಷನ್ ಬೋರ್ಡ್ ಆಗಲಿ, ಇದಕ್ಕೆಲ್ಲ ಮೇಲ್ವಿಚಾರಣೆ ವಹಿಸಿರ್ತಕ್ಕಂಥ ನಮ್ಮ ಹಿರಿಯ ಅಧಿಕಾರಿಗಳು, ಆಯುಕ್ತರು ಇರ್ಬೋದು, ಪೂಜ್ಯ ಮಹಾಪೌರರು ಇರ್ಬೋದು, ಇವರೆಲ್ಲರೂ ಕೂಡ ಹೆಚ್ಚು ಒತ್ತನ್ನು ಕೊಡಬೇಕು. ಯಾಕಂದರೆ ಸರ್ಕಾರ ಮಾಡಿದ ತಕ್ಷಣ ಅದನ್ನು ಸರ್ಕಾರನೇ ಬಂದು ಅದು ಮಾಡೋಕ್ಕಾಗಲ್ಲ. ನಾವೆಲ್ಲ ಕೂಡ ಸೇರಿ ಅದನ್ನು ಫಾಲೋಅಪ್ ಮಾಡಬೇಕಾಗಿ ಬರುತ್ತೆ. ಜನ ಕೂಡ ಕಸವನ್ನು ಸರಿಯಾದ ರೀತಿಯಲ್ಲಿ ಕಸವನ್ನು ನಮ್ಮ ನಗರಪಾಲಿಕೆಗೆ ಕೊಡುವಂಥದ್ದು ಇರ್ಬೋದು, ಮತ್ತು ಅದನ್ನು ಸರಿಯಾದ ರೀತಿಯಲ್ಲಿ ಸೆಗ್ರಿಗೇಷನ್ ಮಾಡಿ ಕೊಡುವಂಥದ್ದು ಇರ್ಬೋದು. ಈ ಪ್ಲಾಸ್ಟಿಕ್ ಬ್ಯಾನ್ನ ಸರ್ಕಾರ ಮಾಡಿರ್ತಕ್ಕಂಥದ್ದು ಇಡೀ ರಾಜ್ಯಕ್ಕೆ ನಿಜವಾಗಿ ಉತ್ತಮವಾದ ಒಂದು ಅದನ್ನು ನಾವು ಯಾವ ರೀತಿ ಜನ ಸಾರ್ವಜನಿಕರು, ನಮ್ಮ ಆರೋಗ್ಯ ಅಧಿಕಾರಿಗಳು ಹೆಚ್ಚು ಅದಕ್ಕೆ ಒತ್ತನ್ನು ಕೊಡಬೇಕು. ಪೀಣ್ಯ ಇಂಡಸ್ಟ್ರಿಯಲ್ ಏರಿಯಾ ಇರ್ಬೋದು, ಇಂಡಸ್ಟ್ರಿಯಲ್ ಸಬರ್ಬ್ ಇರ್ಬೋದು, ಇಂಥ ಜಾಗದಲ್ಲಿ ಮಾರ್ಕೆಟ್ಗಳಲ್ಲಿ, ಮಾಲ್ಗಳಲ್ಲಿ ಎಲ್ಲವರೆಲ್ಲ ಸರ್ಪ್ರೈಸ್ ಇನ್ಸ್ಪೆಕ್ಷನ್ ಮಾಡಿದ್ರೆ ಖಂಡಿತ ಪ್ಲಾಸ್ಟಿಕ್ ಬ್ಯಾನ್ ಏನಿದೆ 100ಕ್ಕೆ 100 ನಾವು ಯಶಸ್ವಿಯಾಗಿ ಮಾಡ್ಬೋದು. ಎಲ್ಲ ಸೋಮಾರಿಗಳಾಗಿದ್ದಾರೆ ನಮ್ಮ ಅಧಿಕಾರಿಗಳು, ಅದರಲ್ಲಿ ಈ ಪ್ಲಾಸ್ಟಿಕ್ ಬ್ಯಾನ್ ಸಂಬಂಧಪಟ್ಟಾಗೆ ನಮ್ಮ ಅಧಿಕಾರಿಗಳು 40% ಅಷ್ಟು ಕೂಡ ಅದರಲ್ಲಿ ಕೆಲಸ ಸರಿಯಾದ ರೀತಿಯಲ್ಲಿ ನಿರ್ವಹಣೆ ಮಾಡ್ತಾ ಇಲ್ಲ ಅನ್ನೋದು ನನ್ನದು ಕೂಡ ಒಂದು ದೂರಿದೆ ಸರ್. ಜನಪ್ರತಿನಿಧಿಗಳು, ಸರ್ಕಾರ ಈ ಥರದ ಒಂದು ಏನು ಒಂದು ಸಮಾಜಕ್ಕೆ ಜೊತೆಗೆ ಪರಿಸರಕ್ಕೆ ಮಾರಕ ಆಗ್ತಾ ಇರತಕ್ಕಂತಹ ವಸ್ತುಗಳನ್ನ ಬ್ಯಾನ್ ಮಾಡೋ ಮುಖಾಂತರ ಎಲ್ಲೋ ಒಂದು ಕಡೆ ಅಧಿಕಾರಿಗಳಿಗೆ, ಕೆಲವೊಂದು ಭ್ರಷ್ಟ ರಾಜಕಾರಣಿಗಳಿಗೆ ಅವರ ಒಂದು ಭ್ರಷ್ಟಾಚಾರವನ್ನು ಇನ್ನೂ ಹೆಚ್ಚು ಮಾಡ್ಕೊಳ್ಳೋಕ್ಕೆ ಅವಕಾಶ ಆಗ್ತಾ ಇದೆ ಅಂತ ಅನ್ಸಲ್ವಾ ಇವನ್ನೆಲ್ಲ ಕೂಡ ನೋಡಿದ್ರೆ? ನನಗಂತೂ ಬೇಸರ ಒಂದೇನೆಂದರೆ, ಸರ್ಕಾರ ಅನುಷ್ಠಾನ ತರಂಥ ಯಾವುದೇ ಒಂದು ಯೋಜನೆ ಬಂದಾಗ ಅಧಿಕಾರಿಗಳು ತಮ್ಮ ಕೈಗೆ ಎತ್ಕೊಂಡು ತಮ್ಮ ದೇವರ ಕೆಲಸ, ಸರ್ಕಾರಿ ಕೆಲಸ ದೇವ್ರ ಕೆಲಸ ಅನ್ನೋ ರೀತಿಯಲ್ಲಿ ಪ್ರಾಮಾಣಿಕವಾಗಿ ಮಾಡಿದಾಗ ಎಲ್ಲ ಕೂಡ ಯಶಸ್ವಿಯಾಗುತ್ತೆ. ಭ್ರಷ್ಟಾಚಾರ ನಿರ್ಮೂಲನೆ ಮಾಡೋಂಥದ್ದು ಎಲ್ಲರೂ ಕೂಡ ನಮ್ಮ ಬಾಯಲ್ಲಿ ಹೇಳ್ತೀವಿ, ಅದ್ರ ಪ್ರಕಾರ ನಡ್ಕೊಳ್ಳೋಂಥದ್ದು ಬಹಳ ಕಷ್ಟ ಸಾಧ್ಯ. ಯಾಕಂದರೆ ನಾವೇ ನೋಡ್ತಾ ಇದ್ದೀವಿ, ದಿನನಿತ್ಯ ನಗರಪಾಲಿಕೆಗಳಿರ್ಬೋದು, ಲೋಕಾಯುಕ್ತದಲ್ಲಿ ಎಲ್ಲ ಯಾರ್ಯಾರು ಅವ್ರ ಕೆಲಸ ಏನು ನಿರ್ವಹಣೆಗಳು ಮಾಡ್ತಾ ಇದ್ರು ಅನ್ನೋದು ಕೂಡ ನಾವು ನೋಡ್ತಾ ಇದ್ದೀವಿ. ಆದರೆ ಇದನ್ನು ಈ ಪ್ಲಾಸ್ಟಿಕ್ ಬ್ಯಾನ್ ಅಂಥದ್ದು ಇರ್ಬೋದು, ಕಸ ಸಂಗ್ರಹಣೆ ಇರ್ಬೋದು, ಇದರಲ್ಲಿ ಬಹಳ ಪ್ರಮುಖ ಪಾತ್ರ ನಮ್ಮ ಬೆಂಗಳೂರು ಮಹಾನಗರ ಪಾಲಿಕೆ. ಬೆಂಗಳೂರು ಮಹಾನಗರ ಪಾಲಿಕೆ ಆಡಳಿತ ಚುಕ್ಕಾಣಿ ಇಟ್ಕೊಂಡಿರ್ತಕ್ಕಂಥ ಪೂಜ್ಯ ಮಹಾಪೌರ್ ಇರ್ಬೋದು, ಉಪಮಹಾಪೌರ್ ಇರ್ಬೋದು, 198 ಜನ ನಗರಪಾಲಿಕಾ ಸದಸ್ಯರು ಇರತಕ್ಕಂಥ ಹಿರಿಯ ಅಧಿಕಾರಿಗಳು ಎಲ್ಲರೂ ಕೂಡ ಸೇರಿ, 8 ಝೋನಿನ ಅಧಿಕಾರಿಗಳು ಎಲ್ಲರೂ ಕೂಡ ಸೇರಿ ಒಟ್ಟಾಗಿ ಮಾಡಿದಾಗ ನಾವು 100ಕ್ಕೆ 100 ಸಕ್ಸಸ್ ಆಗ್ತೀವಿ ಅಂತೇಳಿ ಸಮುದಾಯ ಹೇಳಕ್ಕೆ ಬಯಸ್ತಾ ಇದ್ದೀನಿ. ಕಸ ಜೊತೆಗೆ ಈ ಪ್ಲಾಸ್ಟಿಕ್ಕನ್ನು ನಿರ್ವಹಣೆ ಮಾಡಬೇಕು ಅನ್ನೋ ದೃಷ್ಟಿನಲ್ಲಿ 100 ಕೋಟಿ ತಿಂಗಳಿಗೆ, ವರ್ಷಕ್ಕಲ್ಲ ತಿಂಗಳಿಗೆ ಖರ್ಚು ವೆಚ್ಚಗಳಾಗ್ತಾ ಇದೆ. ಎಲ್ಲೋ ಒಂದು ಕಡೆ ಇಷ್ಟೆಲ್ಲ ಸರ್ಕಾರದಿಂದ ಕೊಟ್ಟು ಕೂಡ ಅದೆಲ್ಲ ಪ್ರಯೋಜನ ಆಗ್ತಾ ಇಲ್ಲ. ಪ್ರತಿಯೊಂದು ಕೂಡ ಈ ಎಲ್ಲರಿಗೂ ಕೂಡ ಭ್ರಷ್ಟಾಚಾರ ಮಾಡೋಕ್ಕೆ ಅನುಕೂಲವನ್ನು ಮಾಡಿಕೊಡ್ತಾ ಇದ್ದೀವಿ. ಈ ಒಂದು ಕಸವನ್ನು ನಿರ್ಮೂಲನೆ ಮಾಡೋ ದೃಷ್ಟಿನಲ್ಲಿ, ಈ ಕಸವನ್ನು ಸಂಸ್ಕರಣೆಯನ್ನು ಮಾಡೋ ದೃಷ್ಟಿನಲ್ಲಿ, ಈ ಸಂಸ್ಕರಣಾ ಘಟಕಗಳು ಕೂಡ ಇವತ್ತು ಸರಿಯಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇಲ್ಲ. ಎಷ್ಟೊಂದು ಕೋಟಿ ಹಣವನ್ನು ಈ ಥರ ಸುರಿದು ನಮ್ಮ ಒಂದು ಸಮಾಜವನ್ನು, ಈ ನಮ್ಮ ಬೆಂಗಳೂರನ್ನ ಸ್ವಚ್ಛವಾಗಿ ಇಟ್ಕೋಬೇಕು ಅನ್ನೋ ದೃಷ್ಟಿಕೋನದಲ್ಲಿ ಏನು ಪ್ರಯೋಜನ ಆಗ್ತಾ ಇಲ್ಲ. ಇಂಥ ಸಂದರ್ಭದಲ್ಲಿ ಪ್ರತಿಯೊಂದು ವಾರ್ಡಲ್ಲೂ ಕೂಡ ಭಾಳಷ್ಟು ಕಸ ಕಸ ಕಸ, ಎಲ್ಲೂ ನೋಡಿ ಡಂಪಿಂಗ್ ಯಾರ್ಡ್ಗಳು, ಎಲ್ಲಿ ನೋಡಿ ಬ್ಲ್ಯಾಕ್ ಸ್ಪಾಟ್ಗಳು, ಎಲ್ಲ ಕಡೆಯಲ್ಲೂ ಇರ್ತಕ್ಕಂಥದ್ದು. ಕೇವಲ ಎಲ್ಲರೂ ಕೂಡ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ ಬಿಟ್ಟರೆ ಎಲ್ಲೂ ಕೂಡ ಅದನ್ನು ಸರಿಯಾಗಿ ಸೆಗ್ರಿಗೇಷನ್ ಮಾಡಿ ಅದನ್ನು ಕಸಮುಕ್ತ ವಾರ್ಡ್ಗಳಾಗಿ ನಮ್ಮ ಬಿ ಬಿ ಎಂ ಪಿ ಸದಸ್ಯರುಗಳು ಮಾಡ್ತಾ ಇಲ್ಲ.
ಇಲ್ಲ ಒಂದು ಕಡೆ ಇಚ್ಛಾಶಕ್ತಿ ಕಡಿಮೆ, ಬಹಳಷ್ಟು ಕಡಿಮೆ ಆಗಿದೆ. ಅಂತಹ ವ್ಯಕ್ತಿಗಳಿಗೆ ತಾವೇನನ್ನ ಹೇಳಕ್ಕೆ ಇಷ್ಟಪಡಿಸ್ತೀರಿ? ಸರ್, ನಾನು ಅವ್ರಿಗೆ ಒಂದು ಕಿವಿ ಮಾತು ಹೇಳಕ್ಕೆ ಬಯಸ್ತಾ ಇದ್ದೀನಿ ಸರ್. ಈಗ ನಾವೆಲ್ಲ, ನಾನು 90ರಿಂದ ಕೂಡ ಕಾರ್ಪೊರೇಟರ್ ಆಗಿದ್ದೀನಿ. ನಾ ಬೆಳಗ್ಗೆ 6 ಗಂಟೆ ಆದರೆ ನಾವು ಫೀಲ್ಡಲ್ಲಿ ಇರ್ತೀವಿ. ಎಲ್ಲಿ ಕಸ ಎಲ್ಲಿ ಸಂಗ್ರಹಣೆ ಆಗುತ್ತೆ, ಡಸ್ಟ್ಬಿನ್ ಹತ್ರ ಎಲ್ಲಿ ಕಸ ಇದೆ, ಅದು ಕಸ ಕ್ಲಿಯರ್ ಆಗಿದೆಯಾ, ನಮ್ಮ ಪೌರ ಕಾರ್ಮಿಕರು ಕೆಲಸಕ್ಕೆ ಹಾಜರಾತಿ ಆಗಿದಾರ, ಎಲ್ಲೆಲ್ಲಿ ಬ್ಲಾಕ್ಗಳಿಗೆ ಯಾರು ಬಂದಿಲ್ಲ ಏನು ಅನ್ನೋದನ್ನ ನಾವು 9:30 ತನಕ ಫೀಲ್ಡ್ ವರ್ಕೇ ಇದ್ದು ನಂತರ ನಾವು ಕಾಮಗಾರಿಗಳು ಇನ್ಸ್ಪೆಕ್ಷನ್ ಮಾಡುವಂಥ ಕೆಲಸ ನಾವು ಮಾಡ್ಕೊಂಡು ಬಂದಿರತಕ್ಕಂಥ ಒಂದು ವಾಡಿಕೆ. ಈಗ ನಾವು ಕೂಡ ಎಲ್ಲ ಅಧಿಕಾರಿಗಳು ಮಾಡ್ತಾರೆ, ಯಾರೋ ಒಬ್ಬ ಎನ್ವಿರಾನ್ಮೆಂಟ್ ಇಂಜಿನಿಯರ್ 3 ವಾರ್ಡ್ಗೆ ಸೇರಿ ಒಬ್ಬರು ಇಂಜಿನಿಯರ್ ಕೊಟ್ಟಿರ್ತಾರೆ, ಅವ್ರು ಮಾಡ್ತಾರೆ ಅಂತೇಳಿ ನಾವು ಕೈ ಕಟ್ಕೊಂಡು ಕೂತ್ಕೊಂಡ್ರೆ ಖಂಡಿತ ನಮ್ಮ ವಾರ್ಡ್ಗಳಲ್ಲಿ ಕಸ ಎಲ್ಲೆಂದ್ರಲ್ಲಿ ಇದ್ದೇ ಇರುತ್ತೆ. ಹಾಗಾಗಿ ನಾವು ಕೂಡ ಅಧಿಕಾರಿಗಳ ಜೊತೆ ಸೇರಿ ಅಧಿಕಾರಿಗಳನ್ನ ಚುರುಕು ಮುಡಿಸುವಂತ ಕೆಲಸ ಜನಪ್ರತಿನಿಧಿಗಳು ನಾವು ಮಾಡಬೇಕು. ಶೋಕಿ ಮಾಡೋಕೆ ಬಂದಿರೋ ಕಾರ್ಪೊರೇಟರ್ಗಳಿಗೆ ಏನು ಹೇಳ್ತೀವಿ? ಸರ್, ನಾನು ಇದು ಕಿವಿ ಮಾತು. ನಾವು ಬೆಳಿಗ್ಗೆ ಕಾರ್ಪೊರೇಟರ್ ಆಗಿ ಎಲೆಕ್ಷನ್ ನಿಂತ್ಕೊಂಡ ಮೇಲೆ ಗೆದ್ದಮೇಲೆ ಪ್ರಾಮಾಣಿಕವಾಗಿ ನನ್ನ ವಾರ್ಡ್ ಸ್ವಚ್ಛತೆಯಿಂದ ಇರಬೇಕು, ನನ್ನ ವಾರ್ಡ್ ಸೆಗ್ರಿಗೇಷನ್ ಆಗ್ತಾ ಇದೆಯಾ ನೋಡಬೇಕು, ನನ್ನ ವಾರ್ಡಲ್ಲಿ ಪೌರ ಕಾರ್ಮಿಕರ ಹಾಜರಾತಿ ಹೇಗಿದೆ ನೋಡಬೇಕು. ಇದನ್ನೆಲ್ಲ ಬೆಳಿಗ್ಗೆ ನಾವು 6 ಗಂಟೆಗೆ ಎದ್ದು ಪ್ರಾಮಾಣಿಕವಾಗಿ 10 ಗಂಟೆ ತನಕ ನೋಡಿದಾಗ ಅಲ್ಲಿನ ಅವ್ಯವಸ್ಥೆಗಳು ಏನಿದೆ ಖಂಡಿತ ನಾವು ಸರಿಪಡಿಸ್ಬೋದು. ಅಧಿಕಾರಿಗಳ ಮೇಲೆ ಹೇಳುವಂಥದ್ದಲ್ಲ, ಜನಪ್ರತಿನಿಧಿಗಳು ಕೂಡ ಸಮಾನವಾದ ಒಂದು ಜವಾಬ್ದಾರಿ ಇದೆ. ಜನಪ್ರತಿನಿಧಿಗಳು, ಅಧಿಕಾರಿಗಳು ಮತ್ತು ಸರ್ಕಾರ ಎಲ್ಲ ಕೂಡ ಸೇರಿ ನಾವು ಒಟ್ಟಾಗಿ ಮಾಡಿದಾಗ, ಸಾರ್ವಜನಿಕರೆಲ್ಲ ಸೇರಿ ಒಟ್ಟಾಗಿ ಮಾಡಿದಾಗ ಯಾವುದೇ ಒಂದು ಯೋಜನೆ ತಗೊಂಡು ಕೂಡ ಯಶಸ್ವಿಯಾಗಿ ಅದು ಆಗುತ್ತೆ ಅನ್ನೋಂತ ನನ್ನ ಒಂದು ಅಭಿಪ್ರಾಯ. ಪ್ಲಾಸ್ಟಿಕ್ ಅನ್ನು ನಿರ್ಮೂಲನೆ ಮಾಡೋಕ್ಕೆ ನಮ್ಮ BBMPಗೆ ಇರತಕ್ಕಂತಹ ಮೇಯರ್ ಆಗಿರ್ಬೋದು, ಡೆಪ್ಯೂಟಿ ಮೇಯರ್, ಆಯುಕ್ತರು, ಜೊತೆಗೆ ನಮ್ಮ ನಗರಪಾಲಿಕೆ ಸದಸ್ಯರುಗಳಿಗೆ ಪ್ಲಾಸ್ಟಿಕ್ ಅನ್ನು ನಿರ್ಮೂಲನೆ ಮಾಡಿ ಅನ್ನೋ ದೃಷ್ಟಿಕೋನದಲ್ಲಿ ತಾವು ಏನನ್ನ ಒಂದು ಸಂದೇಶವಾಗಿ ತಾವು ಹೇಳೋಕ್ಕೆ ಬಯಸ್ತೀರಿ? ಸರ್, ನನ್ನ ಒಂದು ಪ್ಲಾಸ್ಟಿಕ್ ಬ್ಯಾನ್ ಸಂಬಂಧಪಟ್ಟಾಗ ಹೇಳಬೇಕು ಅಂದರೆ, ಈ ಹಾಲಿ ಇರ್ತಕ್ಕಂಥ ಪೂಜ್ಯ ಮಹಾಪೌರು ಏನಿದ್ದಾರೆ, ಉಪಮಹಾಪೌರು, ಮತ್ತು ಅವ್ರದ್ದೇ ಆದಂಥ ಒಂದು ತಂಡ ಅಧಿಕಾರಿಗಳು ಜೊತೆಗೂಡಿ ಬೆಂಗಳೂರಲ್ಲಿ ಸಾಕಷ್ಟು ತಪಾಸಣೆಗಳು ಮಾಡೋದ್ರ ಮೂಲಕ ಒಂದು ಭಯ ಹುಟ್ಟಿಸುವಂಥದ್ದು ಒಂದು ಆಂದೋಲನ ಮಾಡಬೇಕು. ಈ ಆಂದೋಲನ ಮಾಡಿದಾಗ ಖಂಡಿತ ಪ್ಲಾಸ್ಟಿಕ್ ಬ್ಯಾನು ನಾವು 100ಕ್ಕೆ 100ರಷ್ಟು ಸಾಧ್ಯ ಇಲ್ಲಾಂದ್ರೂ ಕೂಡ ಅಟ್ಲೀಸ್ಟ್ 60% ನಾವು ರೀಚ್ ಆಗ್ಬೋದು. ನಾವೇನು ಇವತ್ತು 20% 25% ಇದ್ದೀವಿ, ಅದನ್ನು ನಾವು ಇದೊಂದು ಆಂದೋಲನ ಮಾಡೋದ್ರ ಮೂಲಕ 198 ವಾರ್ಡಲ್ಲೂ ಕೂಡ ಒಂದು ಆಂದೋಲನ ಆಗಬೇಕು. ಪ್ಲಾಸ್ಟಿಕ್ ಬ್ಯಾನ್ ಅಂತೇಳಿ ನಗರಪಾಲಿಕಾ ಸದಸ್ಯರು, ಸ್ಥಳೀಯ ಶಾಲಾ ಕಾಲೇಜು ಮಕ್ಕಳ ಜೊತೆಗೂಡಿ ಒಂದು ರ್ಯಾಲಿ ಮಾಡೋದ್ರ ಮೂಲಕ ಜನರಲ್ಲಿ ಜಾಗೃತಿ ಮಾಡಿಸ್ಬೇಕು. ಆ ಥರ ಮಾಡಿದಾಗ ನಾವು ಖಂಡಿತ ಸಕ್ಸಸ್ ಆಗ್ತೀವಿ ಅಂತ ಹೇಳಕ್ಕೆ ಬಯಸ್ತೀವಿ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ವೆರಿ ಮಚ್ ಮೇಡಮ್. ಇದು ಮಾಜಿ ಮೇಯರ್ ಜಿ ಪದ್ಮಾವತಿಯವರು ತಿಳಿಸ್ತಾ ಇರ್ತಕ್ಕಂಥದ್ದು. ಈ ರೀತಿಯಾದಂತಹ ಒಂದು ಏನು ಒಂದು ಪ್ಲಾಸ್ಟಿಕ್ ಹಾಗೂ ಕಸಮುಕ್ತ ಬೆಂಗಳೂರನ್ನಾಗಿ ಮಾಡಬೇಕು ಅಂತಂದರೆ ನಾವು ನಿರಂತರವಾಗಿ ಶ್ರಮವನ್ನು ಹಾಕಲೇಬೇಕಾಗುತ್ತೆ. ಶ್ರಮಪಟ್ಟು ಇದರ ಬಗ್ಗೆ ನಾವು ಎಲ್ಲರೂ ಅಧಿಕಾರಿಗಳು ಹಾಗೂ ಇರ್ತಕ್ಕಂತಹ ನಮ್ಮ ಜನಪ್ರತಿನಿಧಿಗಳು ಸರ್ಕಾರ ಅನುಷ್ಠಾನಗೊಳಿಸಿರ್ತಕ್ಕಂತಹ ಕೆಲಸಗಳನ್ನ ನಾವು ನಿರಂತರವಾಗಿ ಕಾರ್ಯರೂಪಕ್ಕೆ ತಂದು ಅದನ್ನು ಎಲ್ಲ ಕಡೆ ಹೋಗಿ ಇರ್ತಕ್ಕಂತಹ ಸಮಸ್ಯೆಗಳನ್ನ ಬಗೆಹರಿಸುವ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಕೆಲಸ ಮಾಡಿದಾಗ ಮಾತ್ರ ಇದೆಲ್ಲ ನಿರ್ಮೂಲನೆ ಆಗೋಕ್ಕೆ ಸಾಧ್ಯ. ಇಲ್ಲಾಂದರೆ ಅದು ಇನ್ನೂ ಕೂಡ ಹೆಚ್ಚಾಗಿ ಬೇರೂರುತ್ತೆ ಅನ್ನೋ ದೃಷ್ಟಿಕೋನದಲ್ಲಿ ಅವರು ಹೇಳಿದ್ದಾರೆ. ಕ್ಯಾಮ್ರಾಮನ್ ರಾಮ ಜೊತೆ ಚನ್ನಕೇಶವ್, ಟಿವಿ 12 ಕನ್ನಡ, ಬೆಂಗಳೂರು.